ಥೈರಾಯ್ಡ್ ಸಂಬಂಧ ಮಾಡೋ ಸೊ ಚಿನ್ನ ಏನೈತಲ್ಲ ನಿಮ್ಮ ಎದೆಗೆ ತಾಗ್ಲಿರಿ ಬ್ಲಡ್ ಫ್ಲೋ ಆಗೋದಕ್ಕೆ ಥೈರಾಯ್ಡ್ ಗ್ರಂಥಿ ಏನೈತಲ್ಲ ಸೊ ಅದು ಸ್ಟಿಮ್ಯುಲೇಟ್ ಆಗ್ತೈತ್ರಿ ಸೊ ನಾವ್ ಈ ರೀತಿ ಭಾಗಿ ಮಾಡೋದ್ರಿಂದ ಸ್ಟ್ರೆಸ್ ಕೂಡ ರೆಡ್ಯೂಸ್ ಆಕೇತ್ರಿ ಇಲ್ಲಿ ಸೊ ಈ ರೀತಿ ಹೋಗ್ಬಾರ್ದ್ರಿ ಸೊ ಇಲ್ಲಿ ಸೀದಾ ಇರ್ಬೇಕು ನಮ್ ಕಾಲು ಸೊ ನೀ ಏನೈತಲ್ಲ ಸೊ ಅದ್ರ ಎದುರ್ಗಿನೇ ಈ ಕೈ ಮತ್ತೆ ಈ ಕಾಲಿನ ಎದುರಿಗೆ ಈ ಕೈ ಕೈಯಲ್ಲಿ ನಮ್ಮ ಜೀವನ ಶೈಲಿ ಬರೇ ಓಡೋದು ಓಡೋದ ಆಗೈತೆ ಆಮೇಲೆ ಚಿಂತೆ ಐತಿ ಆತಂಕ ಐತಿ ಆಮೇಲೆ ನಮ್ಮ ಆರೋಗ್ಯದ ಸಂಬಂಧ ನಾವು ಟೈಮ್ ಕೊಡದೇ ಇರೋದಕ್ಕ ಎಲ್ಲಾ ಕಾಯಿಲೆಗಳು ನಮ್ಗ ಬರಕತ್ತಾವ್ರಿ ಅದ್ರಾಗ ಈ ಥೈರಾಯ್ಡ್ ಒಂದು ಸೊ ಈ ಥೈರಾಯ್ಡ್ ಮಹಿಳೆಯರಿಗೆ ಕೂಡ ಜಾಸ್ತಿ ಕಾಣಿಸ್ಕೊಳಕ್ ಆತೈತ್ರಿ ಇದು ನಮಸ್ತೆ ನಾನ್ ಮಂಜುಳ ನಿಮ್ಮ ಯೋಗ ಕೋಚ್ ಸೊ ಈ ವಿಡಿಯೋದಾಗ ನಾನು ಥೈರಾಯ್ಡ್ ಅಂದ್ರೆ ಏನು ಥೈರಾಯ್ಡ್ ಸಿಂಪ್ಟಮ್ಸ್ ಏನು ಲಕ್ಷಣಗಳೇನು ಸೊ ಯಾಕೆ ಬರ್ತೈತಿ ಹೆಂಗೆ ಬರ್ತೈತಿ ಅನ್ನೋದು ಯಾವುದನ್ನು ಹೇಳಕತ್ತಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಅದ್ರ ಬಗ್ಗೆ ಸೊ ಅಲ್ಲಿ ಥೈರಾಯ್ಡ್ ಕ್ಯೂರ್ ಆಗಕ್ಕೆ ಏನು ಆಸನಗಳನ್ನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ರೀ ಆಮೇಲೆ ಇಲ್ಲೇ ನಾನು ನಾಲ್ಕು ಪಾರ್ಟ್ಗಳನ್ನಾಗಿ ಮಾಡೇನಿ ವಿಡಿಯೋನ ನಾಲ್ಕು ವಿಡಿಯೋಗಳನ್ನು ಮಾಡೇನಿ ಥೈರಾಯ್ಡ್ ಬಗ್ಗೆ ಸೊ ಒಂದನೇ ಪಾರ್ಟ್ ಎರಡನೇ ಪಾರ್ಟ್ ಮೂರನೇ ಪಾರ್ಟ್ ನಾಲ್ಕನೇ ಪಾರ್ಟ್ ಅಂತ ಹೇಳಿ ಸೊ ಒಂದು ಎರಡು ಮೂರೊಳಗೆ ಆಸನಗಳನ್ನು ಮಾಡಿ ತೋರಿಸೀನಿ ಆಮೇಲೆ ನಾಲ್ಕನೇ ಪಾರ್ಟ್ ಒಳಗೆ ಪ್ರಾಣಾಯಾಮ ರೀ ಆಮೇಲೆ ಎಲ್ಲಾ ಏನು ಮೂರು ಪಾರ್ಟ್ ಮಾಡೇನಲ್ಲ ಸೊ ಅದ್ರಾಗ ಕುತ್ ಮಾಡೋವು ಆಮೇಲೆ ಬೆನ್ನಿನ ಮೇಲೆ ಮಲಗಿ ಮಾಡೋ ಹೊಟ್ಟೆ ಮೇಲೆ ಮಲಗಿ ಮಾಡೋ ಆಸನಗಳನ್ನ ಹೇಳ್ಕೊಟ್ಟೇನ್ರೀ ಸೊ ನಾಲ್ಕನೇ ಇದ್ರೊಳಗ ಪ್ರಾಣಾಯಾಮ ಹೇಳ್ಕೊಟ್ಟಿನಿ ಸೊ ಇವು ನಾಲ್ಕು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ರಿ ಸೊ ಥೈರಾಯ್ಡ್ ಪಾರ್ಟ್ ಒನ್ ರೀ ಇದು ಸೊ ಇದ್ರಾಗ ಕೂತ್ ಮಾಡೋ ಆಸನಗಳನ್ನ ಹೇಳೇನಿ ಸೊ ವಿಡಿಯೋ ಕೊನೆ ತನಕ ನೋಡ್ರಿ ಸೊ ಮೊದ್ಲ ಆಸನ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಕೂತ್ಕೊಂಡಿರ್ರಿ ಕಣ್ಗಳನ್ನು ಮುಚ್ಚಿರ್ರಿ ಸೊ ಬೆನ್ನು ಕತ್ತು ನೇರವಾಗಿರ್ಲಿ ಸೊ ಎರಡೂ ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ ಮುಖದಾಗ ನಗು ಇರಲಿರಿ ಹಾಗೆ ಸಹಜವಾದ ಉಸಿರಾಟ ಕೂಡ ಇರಲಿ ಈಗ ನಿಮ್ಮ ಉಸಿರಾಟ ಕ್ರಿಯೆಯನ್ನು ಶಾಂತಗೊಳಿಸ್ತೀರಿ ಹಾಗೆ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ ಈಗ ಒಂದು ಬಾರಿ ಉಸಿರು ತಗೋರಿ ದೀರ್ಘವಾಗಿ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹೊರಗಾಕ್ತಿರಿ ನಿಧಾನವಾಗಿ ವೈಖಂಡ್ಗಳನ್ನ ತೆರಿತೀರಿ ಸೊ ಇನ್ಮೇಲೆ ಆಸನ ಮಾಡಕ್ ಸ್ಟಾಪ್ ಮಾಡಿ ಸೊ ಮೊದಲೇ ಆಸನ ಜಾನೂ ಶಿಷ್ಯ ಸೊ ಅದಕ್ಕಾಗಿ ಹೊಳ್ಳಿ ಕೂತ್ಕೋರಿ ಸೊ ಹೊಳ್ಳಿ ಕೂತ್ಕೊಂಡು ಎರಡೂ ಕಾಲುಗಳನ್ನ ಚಾಚಿರ್ತೀರಿ ಎರಡು ಕೈಗಳು ನಿಮ್ಮ ಬಾಜುಕ ಬೆನ್ನು ಕತ್ತ ನೇರವಾಗಿರ್ಲಿ ಜಾನು ಶಿಶಾಸನ ಸೊ ಮೊದಲಿಗೆ ಎಡಗಾಲನ್ನ ಫೋಲ್ಡ್ ಮಾಡ್ಕೋರಿ ಈ ರೀತಿ ಸೊ ಈ ಪಾದಾನ ಐತಲ್ಲ ಸೊ ನಿಮ್ಮ ಬಲಗಾಲ ಐತಲ್ಲ ಅದ್ರ ಬಾಜುಕ ಇಟ್ಬಹುದು ಅದಕ್ಕೆ ಅದಕ್ಕ ಟಚ್ ಆದ್ರೂ ಕೂಡ ಮಾಡ್ಬೋದ್ರಿ ಈ ರೀತಿ ಸೊ ಇನ್ನೊಂದು ಕಾಲ ಏನಾಗಿರ್ತೈತಿ ಸೊ ಈ ರೀತಿ ಇಟ್ಕೊಂಡಾಗ ಇನ್ನೊಂದು ಪಾದ ಈ ರೀತಿ ಆಗಿರ್ತೈತಿ ಸೊ ಇದು ಪ್ಯಾಸಿವ್ ಸೊ ಇದನ್ನ ಆಕ್ಟಿವ್ ಮಾಡ್ಕೋಬೇಕ್ರಿ ನಾವು ಸೊ ಈ ರೀತಿ ಸೀದಾ ಇಟ್ಕೊಂಡು ಸೊ ಪಾದನ ಏನೈತಲ್ಲ ಸೊ ನಮ್ಮ ಕಡೆ ಹೇಳ್ಕೊಬೇಕು ಈ ರೀತಿ ಬೆನ್ನು ಕತ್ತೆ ನೇರವಾಗಿರ್ಲಿ ಸಿಗ ಉಸಿರು ತಗೋತ ಎರಡು ಕೈಗಳನ್ನ ಮೇಲೆ ತಗೋತಿರಿ ಆಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತಿರಿ ಸೊ ಮುಂದೆ ಬಾಗಿದ್ಮೇಲೆ ಪೂರ್ತಿ ಉಸರನ್ನ ಹೊರಗೆ ಹಾಕಿಲೆ ಸಹಜವಾದ ಉಸಿರಾಟ ಇರ್ಲಿ ಸಹಜವಾದ ಉಸಿರಾಟದೊಂದಿಗೆ ಐದರಿಂದ ಹತ್ತು ಕೌಂಟ್ ಮಾಡ್ತೀರಿ ಸೊ ನಾ ಇಲ್ಲಿ ಕೌಂಟ್ ಮಾಡ್ತೇನ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಈಗ ಉಸಿರು ತಗೋತ ಕೈಗಳ ಮ್ಯಾಲ ತಗೋತ ಮ್ಯಾಲೆ ಬತ್ತಿರಿ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಿಳಿಸ್ತೀರಿ ನಾ ಎಷ್ಟು ಬಾಗಿದ್ನಲ್ಲ ಅಷ್ಟು ನಿಮ್ಗೆ ಬಾಗಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಸೊ ಯಾವ ರೀತಿ ಮಾಡೋದ್ರಿ ಅಂತಂದ್ರೆ ಸೊ ಉಸಿರು ತಗೋತ ಎರಡು ಕೈ ಮ್ಯಾಲೆ ತಗೊಂಡಿರ್ತೀರಿ ಸೊ ಉಸಿರು ಬಿಡ್ತಾ ನಿಮ್ಗೆ ಎಷ್ಟು ಸಾಧ್ಯ ಆಗಿರ್ತಲ್ಲ ಅಷ್ಟ ಮುಂದೆ ಬಾಗ್ರಿ ಸೊ ಎಷ್ಟು ಸಾಧ್ಯ ಹಾಕಿತಿ ಅಷ್ಟು ಮುಂದೆ ಬಾಗ್ತಿರಿ ಅಲ್ಲೇ ಕೈ ಎಲ್ಲಿ ತನ ಬಾಗಿರ್ತೀರ ಸೊ ಅಲ್ಲೇ ಕೈನ ಕಾಲ್ ಮೇಲೆ ಡ್ರಾಪ್ ಮಾಡಿರ್ತೀರಿ ಆಮೇಲೆ ತಲಿನೇ ತಲ ಕೆಳಗೆ ಹಾಕ್ರಿ ಸೊ ಈ ಆಸನ ಮಾಡೋ ಮುಂದೆ ಇಲ್ಲೇ ಥೈರಾಯ್ಡ್ ಸಂಬಂಧ ಮಾಡೋ ಮುಂದೆ ಸೊ ಚಿನ್ನ ಏನೇತಾ ನಿಮ್ಮ ಎದೆಗೆ ತಾಗ್ಲಿರಿ ತಲೆ ಕೆಳಗೆ ಹಾಕಿರ್ತೀರಿ ಸೊ ಇಷ್ಟು ಸಾಧ್ಯ ಅದ್ರ ಇಷ್ಟ ಮಾಡ್ರಿ ಅಥವಾ ಇಲ್ಲ ನಾ ಇನ್ನು ಬಾಗ್ಬೋದಪ್ಪ ಅಂತಂದ್ರೆ ಸೊ ಇಷ್ಟು ಸಾಧ್ಯ ಆಗ್ಬೋದು ನಿಮ್ಗೆ ಸೊ ಅವಾಗ ಕೂಡ ತಲೆ ಕೆಳಗೆ ಹಾಕ್ರಿ ಚಿನ್ನ ಎದೆಗೆ ತಾಗ್ಲಿ ಈ ರೀತಿ ಸೊ ಈ ಆಸನ ಯಾವ ರೀತಿ ಥೈರಾಯ್ಡ್ ಹೆಲ್ಪ್ ಆಕೈತ್ರಿ ಅಂತಂದ್ರೆ ನೋಡ್ರಿ ನಾವು ಮುಂದ ಇಲ್ಲಿ ಮುಂದೆ ಬಾಗ್ದಾಗ ಸೊ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ ದೇಹ ತುಂಬಾ ಬ್ಲಡ್ ಸರ್ಕುಲೇಷನ್ ಆಕೈತಿ ಮತ್ತೆ ಈ ರೀತಿ ಇದ್ದಾಗ ಸೊ ಇಲ್ಲಿ ನಮ್ಮ ಬ್ರೈನ್ ಕೂಡ ಬ್ಲಡ್ ಸರ್ಕುಲೇಷನ್ ಆಕೈತಿ ಆಮೇಲೆ ನಮ್ಮ ಗಂಟ್ಲಕ್ಕಿಲೆ ಬ್ಲಡ್ ಫ್ಲೋ ಆಗೋದಕ್ಕೆ ಸೊ ಥೈರಾಯ್ಡ್ ಗ್ರಂಥಿ ಏನೈತಲ್ಲ ಸೊ ಅದು ಸ್ಟಿಮ್ಯುಲೇಟ್ ಆಗ್ತೈತ್ರಿ ಸೊ ಅದ್ರ ಫಂಕ್ಷನ್ ಚಲೋ ಅದ್ರ ಕಾರ್ಯ ಏನೈತಲ್ಲ ಅದನ್ನ ಸರಿಯಾಗಿ ಮಾಡ್ತೈತಿ ಆಮೇಲೆ ನಂತರ ನಮ್ಗ ಎಲ್ಲ ರೋಗಗಳು ಬರಕ್ ಕಾರಣ ಸ್ಟ್ರೆಸ್ ಸೊ ನಾವ್ ಈ ರೀತಿ ಭಾಗಿ ಮಾಡೋದ್ರಿಂದ ಸ್ಟ್ರೆಸ್ ಕೂಡ ರೆಡ್ಯೂಸ್ ಇಲ್ಲಿ ನಂತರ ಈ ರೀತಿ ನಾವು ಮಾಡಿದಾಗ ಸೊ ಇಲ್ಲಿ ಹೊಟ್ಟೆಗೆ ಮತ್ತು ತೊಡೆ ಭಾಗ ಟಚ್ ಇಲ್ಲಿ ಸೊ ಈ ರೀತಿ ಇದ್ದಾಗ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಹಾಕೈತಿ ಅದ್ರ ಜೊತೆಗೆ ಥೈರಾಯ್ಡ್ ಫಂಕ್ಷನ್ ಕೂಡ ಇಂಪ್ರೂವ್ಮೆಂಟ್ ಹಾಕೇತ್ರಿ ಸೊ ಇದೇ ರೀತಿ ಏನು ಆಸನ ಸೊ ಜಾನು ಶಿಶಾಸನ ನೀವು ಸೊ ಒಂದು ಮೂರು ಬಾರಿ ಮಾಡ್ತೀರಿ ಸೊ ಈಗ ಒಂದು ಕಾಲಿಂದ ಮಾಡಿದ್ರಿ ಸೊ ಈ ಇನ್ನೊಂದು ಕಾಲಿಂದ ಕೂಡ ಮಾಡ್ಬೇಕ್ರಿ ಸೊ ಮೂರು ಬಾರಿ ಮಾಡ್ರಿ ಸೊ ಎರಡು ಕಾಲಿಂದ ಮಾಡಿದಾದ್ಮೇಲೆ ಎರಡು ಕಾಲನ್ನ ಚಾಚ್ಕೊಂಡಿರ್ತೀರಿ ಸೊ ಚಾಚ್ಕೊಂಡು ಸೊ ಸ್ವಲ್ಪ ಕಾಲಗಳು ಮಾಡಿಲ್ಲ ಸೊ ಎರಡು ಕೈನ ಹಿಂದಿಟ್ಟು ಸೊ ಈ ರೀತಿ ರಿಲ್ಯಾಕ್ಸ್ ಮಾಡ್ರಿ ಮೂರು ಬಾರಿ ಆದ್ಮೇಲೆ ಸೊ ಕಣ್ಮುಚ್ಚಿತ್ರಿ ತಲೀನ ಸ್ವಲ್ಪ ಹಿಂದಾಕ್ರಿ

ಫಸ್ಟ್ ಬಲಗಾಲನ್ನು ಫೋಲ್ಡ್ ಮಾಡ್ಕೋಬೇಕು ನಂತರ ಎಡಗಾಲನ್ ಫೋಲ್ಡ್ ಮಾಡಕ್ ಹೋಗ್ಬೇಕು ಸೊ ಈ ಸ್ಥಿತಿಗೆ ಬಂದ್ರಿ ವಜ್ರಾಸನ ಸ್ಥಿತಿಗೆ ಸೊ ಈಗ ಸ್ವಲ್ಪ ಹೇಳ್ತೀರಿ ಇಲ್ಲಿ ಸೊ ಎರಡು ಕಾಲ್ ಐತಲ್ಲ ಸೊ ಅದರ ನಡುವೆ ಅಂತರ ಇರ್ಲಿ ಸೊ ಎರಡು ಕಾಲು ನಡುವೆ ಸೊ ಈಗ ಏಳ್ತಿರಿ ಈ ರೀತಿ ಬಾಳ ಅಗಲ್ ಮಾಡಕೋ ಹೋಗ್ಬೇಡ್ರಿ ಕಾಲು ಸೊ ಸ್ವಲ್ಪ ಅಗಲ್ ಮಾಡಿರ್ತೀರಿ ಆಮೇಲೆ ಪಾದ ಫ್ಲಾಟ್ ಇರಲಿ ಸೊ ಇಲ್ಲಿ ನಾವು ಇಲ್ಲ ಉಷ್ಟ್ರಾಸನ ಮಾಡಕತ್ತೆ ನಾವು ಸೊ ಪೋಸ್ ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ ಅರ್ಧ ಉಷ್ಠಾಸನ ಮಾಡೋಣ್ರಿ ಸೊ ಅದಕ್ಕಾಗಿ ಏನು ಮಾಡ್ತೀರಂತಂದ್ರೆ ಅಂತಂದ್ರೆ ಈ ರೀತಿ ಎದುರಿಗೆ ನೋಡ್ತಿರ್ತೀರಿ ಸೊ ಕೈ ಈ ರೀತಿ ಇಟ್ಕೊರಿ ಹಿಪ್ ಮೇಲೆ ಇಟ್ಕೊಂಡಿರ್ತೀರಿ ಇಲ್ಲಿ ಈ ರೀತಿ ಸೊ ಈ ರೀತಿ ಆಗಲಿಲ್ಲಪ್ಪ ಅಂತಂದ್ರೆ ಸೊ ಈ ರೀತಿ ಕೂಡ ಇಟ್ಕೋಬೋದು ನೀವು ಏನೈತಿಲ್ಲ ಸೊ ಸೊಂಟದ ಮೇಲೆ ಈ ರೀತಿ ಇಟ್ಕೊಂಡು ಸೊ ಈ ಹೆಬ್ಬೆರಳು ಏನೈತಲ್ಲ ಅದನ್ನ ಟಚ್ ಮಾಡ್ಬೇಕ್ರಿ ಈ ರೀತಿ ಇಟ್ಕೊಂಡು ಸೊ ಇಲ್ಲಿ उसु तो वो होता हिंद बाक्तिरी सो उसु तो वो होता हिंद बाक्तिरी हमें ले उसे रंदा पढ़ रहा थे इधर हाफ कैमल पोस अर्थ उस्त्रासना चलो नोड्री अब्जर्व मार्ड्री चले गंटला स्ट्रेच आगे तो थायरॉइड ग्लैंड देने तो सो वो तो स्टिमुलेट आते थे रिले सहज बाद उस रात आयरली फाइव फोर थ्री ಒನ್ ಮತ್ತೆ ಉಸರ್ ತಗೋತಿರ್ಲಿ ಉಸರ್ ಬಿಡ್ತಾ ಮುಂದೆ ಬರ್ತೀರಿ ಈ ರೀತಿ ಸೊ ನಿಮ್ಗೆ ಎಷ್ಟು ಆಕೈತಲ್ಲ ಅಷ್ಟು ಬಾಕ್ತಿರಿ ಗಂಟ್ಲಾ ಸ್ಟ್ರೆಚ್ ಆಗ್ರಿ ಸಿದಾದ ನಂತರ ಸೊ ವಾಪಸ್ ವಜ್ರಾಸನ ಸ್ಥಿತಿ ಕುತ್ಕೋತೀರಿ ಸೊ ನೆಕ್ಸ್ಟ್ ಉಷ್ಟ್ರಾಸನ ಮಾಡೋಣ್ರಿ ಸೊ ಅದಕ್ಕಾಗಿ ಮತ್ತೆ ಏಳ್ತಿರಿಲಿ ಸೊ ಎರಡೂ ಕಾಲಿನ ನಡುವೆ ಅಂತರ ಇರ್ಲಿ ಸೊಗೆ ಈಗ ಫಸ್ಟ್ ಈ ರೀತಿ ಕಾಲ್ ಇಟ್ಕೊಳ್ರಿ ಇಲ್ಲಿ ಸೊ ಈ ರೀತಿ ಕೂಡ ಇಟ್ಕೊಂಡು ಮಾಡ್ಬೋದು ಸೊ ಇದು ಅಡ್ವಾನ್ಸ್ ಉಷ್ಟಾಸನ ಆಕೈತಿ ಸೊ ನಾವು ಸರಳವಾಗಿ ಮಾಡಾಕತ್ತೇವಂತ ಮೇಲೆ ಸೊ ಇಲ್ಲಿ ಇದೇ ರೀತಿ ಇರಲಿ ನಮಗೆ ಕಾಲ್ ಸೊ ಈ ರೀತಿ ಇಟ್ಕೊಂಡು ಈ ರೀತಿ ಕುತ್ಕೊಳಿ ಸರಳವಾಗಿ ಯಾವ ರೀತಿ ತೋರಿಸ್ತೇನೆ ರೀ ನಾನು ಸೊಗೆ ಎರಡೂ ಕೈಗಳೇನೈತಲ್ಲ ಸೊ ಹಿಮಡ್ಕ ಹಿಡ್ಕೊತೀರಿ ಈ ರೀತಿ ಹಿಮಡ್ಕ ಹಿಡ್ಕೊಂಡು ಸೊ ಇಲ್ಲಿ ಏನ್ ಅಂತಂದ್ರೆ ಉಸಿರು ತಗೋತಾ ಈ ರೀತಿ ಹೊಟ್ಟೆನ ಪುಶ್ ಮಾಡ್ರಿ ಸೊ ಹೊಟ್ಟೆ ಪುಷ್ ಮಾಡ್ತೀರಿ ಸೊ ಆಮೇಲೆ ಇಲ್ಲಿ ಕೈಗಳು ನೋಡ್ರಿ ಸ್ಟ್ರೆಚ್ ಆಗ್ಯಾವು ಆಮೇಲೆ ಶೋಲ್ಡ್ರ್ ಸ್ವಲ್ಪ ಹೋಗೈತಿ ಸೊ ಗಂಟ್ಲ ಸ್ಟ್ರೆಚ್ ಆಗೈತಿ ಸೊ ಸಹಜವಾದ ಉಸಿರಾಡ್ತಾ ಇರ್ಲಿ ಫೈವ್ ಫೋರ್ ತ್ರೀ ಟೂ ಒನ್ ಮತ್ತೆ ಉಸಿರು ತಗೋತಿರ್ಲಿ ಉಸಿರು ಬಿಡ್ತಾ ವಾಪಸ್ ಬರ್ತೀರಿ ನಿಧಾನವಾಗಿ ಬರ್ರಿ ಅವಸರ ಮಾಡಕ್ ಹೋಗ್ಬೇಡ್ರಿ ಿಲ್ಯಾಕ್ಸ್ ಕೈನ್ ಮುಂದೆ ತಗೊಂಡ್ಬರ್ರಿ ಸೊ ನೆಕ್ಸ್ಟ್ ವಜ್ರಾಸನ ಸ್ಥಿತಿ ಹೋಗ ಕುತ್ಕೋತೀರಿ ಸೊ ಈ ರೀತಿ ಉಷ್ರಾಸನ ಮಾಡೋದ್ರಿ ಸರಳವಾಗಿ ಸೊ ಇದನ್ನ ಇನ್ನೊಂದು ರೀತಿ ಕೂಡ ಮಾಡ್ತಾರೆ ಸೊ ಯಾವ ರೀತಿ ಅಂತಂದ್ರೆ ಸೊ ಈ ರೀತಿ ಬಂದಿರ್ತಾರ್ರಿ ಆಮೇಲೆ ಕಾಲು ಈ ರೀತಿ ಇಟ್ಕೊಳ್ಳೋದು ಸೊ ನೆಕ್ಸ್ಟ್ ಸ್ವಲ್ಪ ಹಿಂದ ಹೋಗಿರ್ತಾರ ಫಸ್ಟ್ ಈ ಕಾಲ ಹಿಡ್ಕೋದ್ರಿ ನೆಕ್ಸ್ಟ್ ಈ ರೀತಿ ಆಮೇಲೆ ಇಲ್ಲಿಂದ ಹೊಟ್ಟೆನ ಪುಶ್ ಮಾಡ್ತೀರಿ ಗಂಟ್ಲ ಸ್ಟ್ರೆಚ್ ಮಾಡ್ತೀರಿ ಸಹಜವಾದ ಹೊಸಾಟಾಡ್ತೈತಿ ನೆಕ್ಸ್ಟ್ ಕೌಂಟ್ ಮಾಡಿ ಸೊ ಅಲ್ಲಿ ಐದು ಕೌಂಟ್ ಮಾಡಿ ವಾಪಸ್ ಬರ್ತೀರಿ ಫಸ್ಟ್ ಟೈಮ್ ಏನ್ ಹೇಳಿದ್ನಲ್ಲ ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಸೊ ಅದು ಸರಳ ಐತಿ ಸೊ ಅದು ಎಲ್ಲರೂ ಮಾಡಾಕ ಸಾಧ್ಯ ಆಕೈತಿ ಸೊ ನೆಕ್ಸ್ಟ್ ವಾಪಾಸ್ ಬಂದ ಮೇಲೆ ವಜ್ರ ಸಂಸ್ಥೆಯೊಳಗೆ ಕುತ್ಕೋತೀರಿ ಸೊ ಎರಡು ಕೈಗಳನ್ನ ತೊಡೆ ಮೇಲೆ ಇಡ್ರಿ ಎದುರಿಗೆ ನೋಡ್ತೀರಿ ಕಣ್ಣನ್ನು ಮುಚ್ಕೊರಿ ಸೊ ಇಲ್ಲಿ ರಿಲ್ಯಾಕ್ಸ್ ಮಾಡ್ತೀರಿ ಸಹಜವಾದ ಸ್ಟಾರ್ಟ್ ಆಯ್ತು ವಾಪಸ್ ಕಣ್ಗಳನ್ನ ತೆರಿತೀರಿ ಸೊ ಇಲ್ಲಿ ಏನು ಉಷ್ಟ್ರಾಸನ ಮಾಡಿದ್ವಲ್ಲ ಫಸ್ಟ್ ಅರ್ಧ ಉಷ್ಟ್ರಾಸನ ಮಾಡ್ರಿ ಎರಡು ಬಾರಿ ಆಮೇಲೆ ಪೂರ್ತಿ ಉಷ್ಟ್ರಾಸನ ಎರಡು ಬಾರಿ ಮಾಡ್ತೀರಿ ಸೊ ನೆಕ್ಸ್ಟ್ ಕ್ಯಾಟ್ ಕೌ ಪೋಸ್ ಸೊ ಅದಕ್ಕಾಗಿ ಮುಂದೆ ಹೋಗ್ತೀರಿ ಈ ರೀತಿ ಸೊ ಇಲ್ಲಿ ಮುಂದೆ ಹೋದ್ಮೇಲೆ ಸೊ ಇಲ್ಲಿ ಸ್ವಲ್ಪ ಕಾಲು ಅಗ ಮಾಡ್ಕೋರಿ ಆಮೇಲೆ ಪಾದ ಫ್ಲಾಟ್ ಇರ್ಬೇಕ್ರಿ ಇಲ್ಲಿ ಆಮೇಲೆ ನೆಕ್ಸ್ಟ್ ಸೊ ಏನು ಕಾಲು ಐತಲ್ಲ ಸೊ ಈ ರೀತಿ ರೀ ಸೊ ಇಲ್ಲಿ ಸೀದಾ ಇರ್ಬೇಕು ನಮ್ಮ ಕಾಲು ಈಗ ಈ ಪೋಷಣ ಸೀದಾ ಇರಬೇಕು ಆಮೇಲೆ ಏನು ಕಾಲದವಲ್ಲ ರೀ ಸೊ ನೀ ಏನೈತಲ್ಲ ಸೊ ಅದ್ರ ಎದುರ್ಗಿನೇ ಈ ಕೈ ಮತ್ತೆ ಈ ಕಾಲಿನ ಎದುರಿಗೆ ಈ ಕೈ ಇರ್ಲಿ ಸೊ ಕೈ ಇಲ್ಲಿ ಇಟ್ಟಾಗ ಸೊ ಫಿಂಗರ್ಸ್ ಓಪನ್ ಇರಲಿ ಅಂದ್ರೆ ಬ್ಯಾಲೆನ್ಸ್ ಆಕೇತಿ ನಮ್ಗೆ ಫಿಂಗರ್ಸ್ ಓಪನ್ ಇರ್ಲಿ ಆಮೇಲೆ ಕೈ ಸ್ಟ್ರೆಚ್ ರೀ ಆಮೇಲೆ ಇಲ್ಲಿ ತಲೆನ ಪೂರ್ತಿ ಕೆಳಗೆ ಹಾಕಿರ್ತೀರಿ ಈ ರೀತಿ ಸೊ ನೆಕ್ಸ್ಟ್ ಏನು ಮಾಡ್ತಿರ್ಲಿಲ್ಲ ಅಂತಂದ್ರೆ ಉಸಿರ್ ತಗೋತ ಇಲ್ಲೇ ಗಂಟಲ ಸ್ಟ್ರೆಚ್ ರೀ ಸೊ ದೃಷ್ಟಿ ಮೇಲೆ ಐತಿ ಉಸಿರು ತಗೋತ ಈ ರೀತಿ ಮಾಡ್ತೀರಿ ಆಮೇಲೆ ಉಸಿರು ಬಿಡ್ತಾ ಎರಡು ಕೈಗಳ ನಡುವೆ ತಲ್ಲಿ ಹೋಗ್ತೈತಿ ಸೊ ಇಲ್ಲಿ ನೋಡ್ರಿ ಉಸಿರು ತಗೋತ ಈ ರೀತಿ ಮೇಲ್ ನೋಡ್ತೇವಿ ಸೊ ಇಲ್ಲಿ ನೋಡ್ರಿ ಈ ಭಾಗ ಏನಾಗ್ತೈತಿ ಸೊ ಒಳಗ್ ಬರ್ತೈತಿ ಸೊ ಹಿಪ್ ಒಳಗ್ ಬರ್ತೇತಿ ರೀ ಇಲ್ಲಿ ದೃಷ್ಟಿ ಮೇಲ್ ಇರ್ತೈತಿ ಗಂಟ್ಲಾ ಸ್ಟ್ರೆಚ್ ಆಗಿರ್ತೈತಿ ಸೊ ಅದನ್ನ ಉಸಿರು ಬಿಟ್ಟಾಗ ನೋಡ್ರಿ ಇಲ್ಲಿ ಉಸಿರು ಬಿಟ್ಟಾಗ ಹಿಪ್ ಏನೈತಲ್ಲ ಹೊರಗ್ ಬರ್ತೈತಿ ಆಮೇಲೆ ಬೆನ್ನು ಕೂಡ ಮೇಲ್ ಬರ್ತೈತಿ ಮತ್ತೆ ಉಸಿರು ತಗೋತೀರಿ ಉರು ತಗೋತ ಈ ರೀತಿ ಬಂದಾಗ ದೃಷ್ಟಿ ಮೇಲ್ ಇರ್ಲಿ ಗಂಟ್ಲ ಸೆಸ್ ಆಗ್ಲಿದ್ರಿ ಒಂದ್ ಸ್ವಲ್ಪ ಹೊತ್ತಿಟ್ಟಿಲ್ಲ ಮತ್ತು ಉಸಿರು ಬಿಡ್ತಾ ಕೆಳ ಹೋಗ್ತೀರಿ ಸಲ್ ಉಸಿರು ತಗೋಂತ ಮೇಲ್ ಬರ್ತೀರ ಈ ರೀತಿ ಸೊ ಗಂಟ್ಲ ಸೆಚ್ ಆಗಿರ್ ದೃಷ್ಟಿ ಮೇಲ್ ನೋಡ್ತಿರಿ ಅದ ನೀವು ಉಸಿರು ಬಿಟ್ಟಾಗ ಉಸಿರು ಬಿಟ್ಕೋಂತ ಬಂದಾಗ ಕೆಳಗೆ ಬರ್ತಿರಲ್ಲ ಸುತ್ತಲಿ ಕೆಳಗೆ ಹಾಕ್ತಾಗ ಹೊಟ್ಟೆಯ ಹೊಕ್ಕಳಿನ ಭಾಗದ ಕಡೆ ನಿಮ್ಮ ದೃಷ್ಟಿ ಇರಲಿ ಅವಸರ ಮಾಡಕ್ ಹೋಗ್ಬೇಡ್ರಿ ನಿಧಾನ ಹಂಗ್ ಮಾಡ್ರಿ ಉಸಿರು ತಗೋತ ಈ ರೀತಿ ಮ್ಯಾಲ ಹೋಗ್ತಿರಿ ಸ್ವಲ್ಪ ತಿರದಲ್ಲೇ ಮತ್ತ ಉಸಿರು ಬಿಡ್ತಾ ಡೌನ್ ವಾಪಸ್ ಇದೇ ರೀತಿ ಕ್ಯಾಟನ್ ಕೌಪೋಸ್ ಸೊ ಇದನ್ನು ಒಂದು ಮೂರು ಸ್ಟೆಪ್ ಮಾಡ್ಕೋರಿ ಹತ್ತಿರ ಕೌಂಟ್ ಮಾಡ್ಕೊರಿ ಸೊ ಉಸಿರು ತೊಗೊಳೋದು ಉಸಿರು ಬಿಡೋದನ್ನ ಹತ್ತತ್ತು ಕೌಂಟ್ ಮಾಡ್ಕೋರಿ ಆಮೇಲೆ ಮೂರು ಸ್ಟೆಪ್ ಮಾಡಿರಿ ಇದನ್ನು ಮೂರು ಸಲ ಮಾಡ್ತೀರಿ ಇದನ್ನ ಸೊ ಮೂರು ರೀತಿಯ ಮೂರು ಸಲ ಆದ್ಮೇಲೆ ರಿಲ್ಯಾಕ್ಸ್ ಮಾಡ್ತೀರಿ ವಚ ಸಂಸ್ಥಿತಿ ಒಳಗೆ ಕುತ್ಕೊಂಡು ಕಣ್ಗಳನ್ನು ಮುಚ್ಚಿರ್ತೀರಿ ಸೊ ರಿಲ್ಯಾಕ್ಸ್ ಮಾಡ್ತೀರಿ ವಾಪಸ್ ಕಣ್ಮಣರಿ ಥೈರಾಯ್ಡ್ ಬರಕ ಸೊ ಮೂರ್ ಕಾರಣ ಏನಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಡಯಟ್ ಆಹಾರ ಪದ್ಧತಿ ಕಳಪೆ ಆಹಾರ ಪದ್ಧತಿ ಇನ್ನೊಂದು ಸ್ಟ್ರೆಸ್ ಸೊ ಲೈಫ್ ಸ್ಟೈಲ್ ಒಳಗೆ ಏನ್ ಮಾಡ್ತೇವಂತಂದ್ರ ಸೊ ಯಾವಾಗ ಸರಿಯಾಗಿ ನಿದ್ದೆ ಮಾಡೋಂಗಿಲ್ಲ ಸೊ ಆಮೇಲೆ ಸರಿಯಾದ ಟೈಮಿಗೆ ಮಲ್ಕೊಳಂಗಿಲ್ಲ ಸರಿಯಾದ ಟೈಮ್ಗೆ ಇಳಂಗಿಲ್ಲ ಆಮೇಲೆ ಎಕ್ಸಸೈಸ್ನ ಮಾಡದೇ ಇರೋದು ಕೂಡ ಥೈರಾಯ್ಡ್ ಬರಕ್ಕೆ ಕಾರಣ ಆಕೈತಿ ಆಮೇಲೆ ಆಹಾರ ಪದ್ಧತಿ ಸೊ ಕಳಪೆ ಆಹಾರ ಪದ್ಧತಿ ಸೊ ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ ಗೊತ್ತಿಲ್ಲ ಸೊ ಎಲ್ಲಾನು ತಿನ್ನೋದು ಸೊ ಆಮೇಲೆ ಕೆಲವೊಮ್ಮೆ ವಿರುದ್ಧ ಆಹಾರಗಳನ್ನು ಕೂಡ ನಾವು ಸೇವನೆ ಮಾಡೋದ್ರಿಂದ ಸೊ ಥೈರಾಯ್ಡ್ ಕೂಡ ಬರ್ತೈತಿ ನೆಕ್ಸ್ಟ್ ಸ್ಟ್ರೆಸ್ ಸೊ ನಮ್ಮ ಆಫೀಸ್ ವರ್ಕ್ ನಲ್ಲಿ ಆಮೇಲೆ ಕೆಲಸದಾಗ ಕೆಲ್ಸದಾಗ ಏನ್ ಅಂತಂದ್ರೆ ಸ್ಟ್ರೆಸ್ ಮಾಡ್ಕೋದ್ರಿಂದ ಕೂಡ ಥೈರಾಯ್ಡ್ ಬರಕ ಕಾರಣ ಆಕೇತ್ರಿ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ योग साधने जयवागे